ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ನಿನ್ನೆ ಮಾರ್ನಿಂಗ್ ಮೈಸೂರಿಗೆ ಬಂದಿ, ಬಂದಮೇಲೆ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಟೈರ್ಡ್ ಅನಿಸ್ತಾ ಇತ್ತು, ಜೊತೆಗೆ ಮನೆಗೆ ಬಂದಮೇಲೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಅಲ್ಲಿ, ಜೊತೆಗೆ ಮತ್ತೆ ನಮ್ಮ ರುಟೀನ್ ಶುರು ಆಗಿಬಿಟ್ಟಿರುತ್ತಲ್ಲ. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಊರಿಂದ ಬರಬೇಕಾದ್ರೆ ಇಳಕಲ್ ಸ್ಯಾರಿನ ತೊಗೊಂಡು ಬಂದಿದ್ದೆ, ಬಟ್ ಅಲ್ಲಿದ್ದಾಗಲೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವತ್ತು ನಾನು ಇಳಕಲ್ ಸೀರೆ ಶಾಪಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಳಕಲ್ ಸೀರೆ ತೊಗೋಬೇಕಾದ್ರೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಯಾಕಂದರೆ ಲೇಟೆಸ್ಟಾಗೆಲ್ಲ ಚೆನ್ನಾಗಿರೋ ಸೀರೆ ಬಂದಿತ್ತು. ಸೊ ಹಾಗಾಗಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಟೋಟಲಾಗಿ 4 ಸೀರೆ ತೊಗೊಂಡ್ಬಂದೆ ಇಳಕಲ್ ಸೀರೆ. ನನ್ನ ಫ್ರೆಂಡ್ 3 ಸೀರೆ ಹೇಳಿದ್ರು, ಜೊತೆಗೆ ನಾನೊಂದು ಸೀರೆ ತೊಗೊಂಡೆ. ನಾನು ತೊಗೋಬೇಕು ಅಂತ ಐಡಿಯಾ ಇರಲಿಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಕೂಡ ನಾನು ತೊಗೊಂಡಿದ್ದೆ, ಸೊ ಈ ಸಾರಿನೂ ಕೂಡ ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಯಿತು. ಲೇಟೆಸ್ಟ್ ಆಗಿರೋ ತುಂಬ ಇಳಕಲ್ ಸೀರೆ ಬಂದಿತ್ತು. ಲಾಸ್ಟ್ ಇಳಕಲ್ ಸೀರೆ ಶಾಪಿಂಗ್ ನೋಡಿದಾಗಲೂ ಕೂಡ ತುಂಬ ಜನ ಇಷ್ಟಪಟ್ಟಿದ್ರಿ. ಸೊ ಈಗಲೂ ಕೂಡ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅನ್ಕೊಳ್ತೀನಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿತ್ತು. ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಬನ್ನಿ, ಈಗ ಇಳಕಲ್ ಸೀರೆ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅದಾದಮೇಲೆ ನಾನು ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ, ಎಷ್ಟೆಷ್ಟು ಆಯಿತು ಅಂತ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಇಳಕಲ್ ಸ್ಯಾರಿ ಶಾಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲ್ಯಾಕ್ಮಿ ಡೀಪ್ ಬ್ಲ್ಯಾಕ್ ಐಕಾನಿಕ್ ಕಾಜಲ್ ಮತ್ತು ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಲಿಕ್ವಿಡ್ ಲಿಪ್ ಕಲರ್ನ ತರಿಸಿದ್ದೆ. ತುಂಬ ಜನ ಕೇಳ್ತಾ ಇರ್ತೀರಾ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ, ಯಾವ ಕಾಜಲ್ ಯೂಸ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಓಲ್ಡ್ ಮೇಕಪ್ ವಿಡಿಯೋಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಹೆಚ್ಚಾಗಿ ಲ್ಯಾಕ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಕಾಜಲ್ ಅಂತೂ ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇದು ವಾಟರ್ ಪ್ರೂಫ್, ಜೊತೆಗೆ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋರು ಕೂಡ ಆರಾಮಾಗಿ ಈ ಕಾಜಲ್ನ ಅಪ್ಲೈ ಮಾಡ್ಕೋಬೋದು. ನನಗಂತೂ ತುಂಬಾ ಇಷ್ಟ ಇದು. ವಾಟರ್ ಪ್ರೂಫ್ ಇರೋದ್ರಿಂದ ತುಂಬ ಹೊತ್ತಿರುತ್ತೆ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಾನು 2 ಲಿಪ್ಸ್ಟಿಕ್ನ ತರಿಸಿದ್ದೀನಿ, ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಲಿಕ್ವಿಡ್ ಲಿಪ್ ಕಲರ್. ನಾನೀಗ ಅಪ್ಲೈ ಮಾಡ್ಕೊಳ್ತಾ ಇರೋ ಶೇಡು ಮಾವ್ ಎಕ್ಸ್ಟಸಿ. ತುಂಬಾ ಚೆನ್ನಾಗಿದೆ. ಇದನ್ನು ಅಪ್ಲೈ ಮಾಡಿದಾಗಂತೂ ಅಟ್ರ್ಯಾಕ್ಟಿವ್ ಆಗಿ ಅನಿಸುತ್ತೆ, ಹಾಗೆ ತುಂಬ ಎದ್ದು ಕಾಣಿಸಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಶೇಡ್ ರೆಡ್ ಸಾಂಗ್ರಿಯಾ, ಸ್ವಲ್ಪ ಬ್ರೌನಿಶ್ ಶೇಡಲ್ಲಿ ಬರುತ್ತೆ. ಎರಡೂ ಲಿಪ್ಸ್ಟಿಕ್ ಕೂಡ ಲಿಕ್ವಿಡ್ ಲಿಪ್ ಕಲರ್. ಇದನ್ನೆಲ್ಲ ನಾನು ಎಲ್ಲಿ ತೊಗೊಂಡೆ ಅಂದರೆ ಟ್ರೆಲ್ಲಲ್ಲಿ ತೊಗೊಂಡಿದ್ದೀನಿ. ಟ್ರೆಲ್ಲಲ್ಲಿ ಜೀವನ ಶೈಲಿಯ ವಿಡಿಯೋಗಳನ್ನು ನೋಡ್ಬೋದು, ಹಾಗೆ ಈ ಥರ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನು ಅತ್ಯಂತ ಕಮ್ಮಿ ಬೆಲೆಗೆ ತಗೋಬೋದು. ತುಂಬಾ ಡಿಸ್ಕೌಂಟ್ ಇರುತ್ತೆ, MRP ಮೇಲೆ ಸಾಕಷ್ಟು ಡಿಸ್ಕೌಂಟ್ ಕೊಡ್ತಾರೆ. ಸೊ ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲವನ್ನು ನಾನು ಟ್ರೆಲ್ಲಲ್ಲೇ ತೊಗೊಂಡಿದ್ದೀನಿ. ಹಾಗೆ ನನ್ನ ಕೂಪನ್ ಕೋಡನ್ನು ಬಳಸಿದರೆ ನಿಮಗೆ ಎಕ್ಸ್ಟ್ರಾ 25% ಆಫ್ ಸಿಗುತ್ತೆ. ಸೊ ನನ್ನ ಕೂಪನ್ ಕೋಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಹಾಗೆ ನಿಮಗೆ ಯಾವೆಲ್ಲ ಬ್ರ್ಯಾಂಡಿನ ಪ್ರಾಡಕ್ಟ್ಗಳು ಬೇಕು ಎಲ್ಲವೂ ಕೂಡ ಟ್ರೆಲ್ಲಲ್ಲಿ ಸಿಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪ್ರತಿ ಸಾರಿ ನಾನು ಬೈಲಹೊಂಗಲಕ್ಕೆ ಬಂದಾಗೆಲ್ಲ ಇಳಕಲ್ ಸ್ಯಾರಿನೆಲ್ಲ ನಾನು ಭಂಡಾರಿಲ್ಲ ತೊಗೊಂಡಿರ್ತೀನಿ. ಲಾಸ್ಟ್ ಟೈಮ್ ಶಾಪಿಂಗ್ ನೀವು ನೋಡಿರ್ಬೋದು ಇಳಕಲ್ ಸ್ಯಾರಿ ಶಾಪಿಂಗ್, ಆವಾಗಲೂ ಕೂಡ ನಾನು ಇಲ್ಲೇ ತೊಗೊಂಡಿದ್ದೆ. ಆವಾಗಲೂ ನಾನು ಟೋಟಲ್ 4 ಸೀರೆ ತೊಗೊಂಡಿದ್ದೆ. ಸೊ ಈ ಸಾರಿನೂ ನಾನು ನನ್ನ ಫ್ರೆಂಡ್ಸ್ಗೆ 3 ತೊಗೋಬೇಕು, ಜೊತೆಗೆ ನಾನು ಕೂಡ ತೊಗೋಬೇಕು ಅಂದ್ಕೊಂಡಿದ್ದೀನಿ ಒಂದು ಸೀರೆನ. ನನಗೆ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ತೊಗೊಂಡಿರೋ ಸೀರೆ. ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿ ತುಂಬ ಇಷ್ಟಪಟ್ಟರು. ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ. 2000ದಿಂದಲೇ ಸ್ಟಾರ್ಟಿಂಗ್ ಇದೆ ಪ್ರೈಸು. ನಿಮ್ಗೆ ಯಾವ್ದು ಬೇಕೋ ನೋಡ್ಕೊಂಡು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ತುಂಬಾ ವೆರೈಟೀಸ್ ಇತ್ತು. ನಾನು ಫಸ್ಟ್ ತೊಗೋಬೇಕಾದ್ರೆ ಗ್ರೀನಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗ್ತಾಯಿರಲಿಲ್ಲ, ಅಷ್ಟೊಂದು ವೆರೈಟೀಸ್ ಇತ್ತು. ಹಾಗೆ ಇಲ್ಲಿ ತೋರಿಸ್ತಾ ಇರೋ ಸೀರೆ 2100 ಆ ಥರ ಅಲ್ಲಿಂದ ಶುರು ಇತ್ತು ಪ್ರೈಸು. ಇವೆಲ್ಲ ಸ್ಟಾರ್ಟಿಂಗ್ ರೇಟಲ್ಲಿ ಸಿಗೋ ಸೀರೆಗಳು. ನೋಡಿ ಕಲರ್ಸ್ ಕಾಂಬಿನೇಷನ್ ಕೂಡ ತುಂಬಾ ಇದ್ವು ಇದರಲ್ಲೇ. ನನಗೆ ಮಾತ್ರ ಈ ಗ್ರೀನ್ ಕಲರಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡೆ. ಇನ್ನೂ ತುಂಬಾ ವೆರೈಟೀಸ್ ಇದ್ದಿದ್ದರಿಂದ ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು, ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋ ಥರ ಆಗ್ತಾಯಿತ್ತು. ಸೊ ನನ್ನ ಫ್ರೆಂಡ್ ಕೂಡ ಇಲ್ಲಿ 3 ಸೀರೆ ಬೇಕು ಅಂದಿದ್ರು, ಅವ್ರಿಗೂ ಕೂಡ ನಾನು ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಕೂಡ ಮಾಡಿ ತೋರಿಸ್ದೆ ಯಾವ್ದು ಬೇಕು ಅಂತ. ಈ ಸೀರೆ ಎಲ್ಲ 2000 ರೇಂಜಲ್ಲಿ ಇದ್ವು, 2000 ಚಿಲ್ಲರೆ. ನೋಡಿ ಎಷ್ಟೊಂದು ವೆರೈಟೀಸ್ ಇದ್ವು. ಒಂದೊಂದು ಸೀರೆಯಲ್ಲೂ ಒಂದೊಂದು ಥರ ಸೆರ್ಗ್ ಬರುತ್ತೆ, ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ ಇರುತ್ತೆ. ಸೊ ನೋಡಿ ಈ ಸೀರೆಗೆ ಈ ಥರ ಬಂದಿತ್ತು ಸೆರ್ಗು. ನೆಕ್ಸ್ಟು ಕಡ್ಡಿ ಸೀರೆ ಅಂತಾರೆ ಇದಕ್ಕೆ. ಕಡ್ಡಿ ಸೀರೆಯಲ್ಲೂ ಕೂಡ ತುಂಬಾ ವೆರೈಟೀಸ್ ಇದ್ವು. ನೋಡಿ ಪ್ಲೇನ್ ಸ್ಯಾರಿ ಕೂಡ ಇದ್ವು.
ಇಳಕಲ್ ಸೀರೆಯಲ್ಲಿ ಇದು ಲೇಟೆಸ್ಟಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು ಅವ್ರು ಪ್ಲೇನಲ್ಲಿ. ನಾನು ಕೂಡ ಈ ಪ್ಯಾಟರ್ನಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಹಾಗೆ ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನ್ನಲ್ಲಿ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ನನ್ನ ಹತ್ರ ಇದ್ದಿದ್ದರಿಂದ ನಾನು ತಗೊಳ್ಳಲಿಲ್ಲ. ನೋಡಿ ಇವೆಲ್ಲ ಕಡ್ಡಿ ಸೀರೆ, ಎಷ್ಟೊಂದು ವೆರೈಟೀಸ್ ಇದೆ, ಅದೇ ಪ್ಯಾಟರ್ನಲ್ಲಿ ಬರುತ್ತೆ, ಬಟ್ ಕಲರ್ಸ್ ತುಂಬಾ ಇದು. ಪ್ರತಿಯೊಂದರಲ್ಲೂ ಕೂಡ ನಾವು ಯಾವುದೇ ಕಲರ್ಸ್ಗೆ ಇದ್ರೂ ಕೂಡ ಅವರು ಕೊಡ್ತಾಯಿದ್ರು, ಅಷ್ಟೊಂದು ಕಲರ್ಸ್ ಇದ್ವು. ಹಾಗೆ ಈ ಸೀರೆ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೆರಗು ಕೂಡ ತುಂಬಾ ಅಟ್ರ್ಯಾಕ್ಟಿವ್ ಆಗಿತ್ತು. ಹಾಗೆ ಈಗ ತೋರಿಸ್ತಾ ಇರೋ ಸೀರೆ ಲೇಟೆಸ್ಟಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಚೆಕ್ಸ್ ಚೆಕ್ಸ್ ಪ್ಯಾಟರ್ನಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು, 5,000 ಇತ್ತು ಇದೆಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಇದೇ ಪ್ಯಾಟರ್ನಲ್ಲಿ ನೋಡಿದ್ದೆ, ಸೊ ಹಾಗಾಗಿ ಕೇಳಿದೆ ನಾನು, ಬಟ್ ಆ ಸೀರೆ ಇರಲಿಲ್ಲ, ಈ ಥರ ಪ್ಯಾಟರ್ನಲ್ಲಿತ್ತು. ಬಟ್ ನಾನು ನೋಡಿದ್ದು ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಳಕಲ್ ಸೀರೆಯಲ್ಲಿ ತುಂಬಾ ವೆರೈಟೀಸ್ ಇತ್ತು, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಒಂದೊಂದು ಸೀರೆಯಲ್ಲೇ ತುಂಬಾ ಕಲರ್ಸ್ ಕೂಡ ಇತ್ತು, ಹಾಗೆ ಒಂದೊಂದು ಪ್ರೈಸಲ್ಲೂ ಕೂಡ ತುಂಬಾ ವೆರೈಟೀಸ್ ಇದ್ವು. 2,000 ಹಿಡಿದು 5,000 ಕೂಡ ಇತ್ತು. ಹಾಗೆ ಈ ಚೆಕ್ಸ್ ಚೆಕ್ಸ್ ಪ್ಯಾಟರ್ನಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇದ್ವು. ನೋಡಿ ಎಷ್ಟೊಂದಿವೆ, ಬಟ್ ನನಗೆ ಯಾಕೋ ಅಷ್ಟೊಂದು ಯಾಕೋ ಇಷ್ಟ ಆಗಲಿಲ್ಲ ಕಲರು. ಸೊ ಪ್ರೈಸ್ ಕೂಡ ಜಾಸ್ತಿ ಇತ್ತು, ಬಟ್ ನನಗೇನೋ ಪ್ರೈಸ್ ನಾವು ಕೊಡೋದಕ್ಕಿಂತ ಲುಕ್ ಚೆನ್ನಾಗಿರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ನೋಡಿ ಎಷ್ಟೊಂದು ಇವೆ, ಅದರಲ್ಲಿ ನನಗೆ ಮೇನ್ ಇಷ್ಟ ಆಗಿದ್ದಂದರೆ ಈ ಸೀರೆ. ನೋಡಿದ ತಕ್ಷಣವೇ ಇಷ್ಟ ಆಯಿತು ಈ ಸೀರೆ ನನಗೆ. ಇದರ ಪ್ರೈಸು 3,590 rupees ನೋಡಿ. ಬಟ್ ನಾನು ಬರಬೇಕಾದ್ರೆ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿರಲಿಲ್ಲ, ಬಟ್ ಈ ಸೀರೆ ನೋಡಿದ ಮೇಲೆ ನಂಗೆ ತುಂಬಾ ಇಷ್ಟ ಆಯಿತು, ನಾನು ತೊಗೋಬೇಕು ಅಂತ ಅಂದ್ಕೊಂಡೆ. ಹಾಗೆ ನನ್ನ ಫ್ರೆಂಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅವ್ರಿಗೂ ಕೂಡ ಇದೇ ಸೀರೆ ಇಷ್ಟ ಆಯಿತು, ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದೆ. ಬಟ್ ಈ ಕಲರಲ್ಲಿ ಒಂದೇ ಸೀರೆ ಇದ್ದಿದ್ದರಿಂದ ನಾನು ಈ ಸೀರೆ ತೊಗೊಂಡೆ. ಅವರು ಇದೇ ಕಾಂಬಿನೇಷನಲ್ಲಿ ಒಂಚೂರು ಕಲರ್ ಚೇಂಜ್ ಇತ್ತು, ಸೊ ಅವರು ಅದನ್ನು ತೊಗೊಂಡ್ರು, ಸೇಮ್ ತೊಗೊಂಡ್ವಿ ಇಬ್ಬರು ಕೂಡ. ಹಾಗೆ ಇನ್ನೆರಡು ಸೀರೆ ತೊಗೋಬೇಕು ನಾನು ಅವ್ರ ಅತ್ತೆಗೆ ಮತ್ತು ಅವ್ರ ಕೋಸಿಸ್ಟರ್ಗೆ. ಹಾಗೆ ಈ ಕಾಂಬಿನೇಷನಲ್ಲಿ ಕೂಡ ಒಂದು ಸೀರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕೂಡ ಒಂಥರ ಲುಕ್ ಇತ್ತು, ಕಲರ್ಸ್ ಕೂಡ ಇದ್ವು ನೋಡಿ, ಎಷ್ಟೊಂದು ಕಲರ್ಸ್ ಇವೆ ಅಂತ. ನಂಗೆ ತುಂಬ ಇಷ್ಟ ಆಯಿತು ಇವೆಲ್ಲ ಕೂಡ. ಪ್ಲೇನ್ ಸ್ಯಾರೀಸು ಅಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಲೇಟೆಸ್ಟ್ ಆಗಿರೋ ಡಿಸೈನ್ಸ್ ಬರ್ತಾ ಇರ್ತವೆ ಇದರಲ್ಲೂ ಕೂಡ, ಇಳಕಲ್ ಸೀರೆಯಲ್ಲಿ. ನೋಡಿ ಇದು ಒಂಥರ ಚೆನ್ನಾಗಿದೆ ಕಾಂಬಿನೇಷನ್ನು, ಫಂಕ್ಷನ್ಗೆಲ್ಲ ಹೋದಾಗ ಒಂದು ರಿಚ್ ಆಗಿರೋ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ ನಾವು ಉಟ್ಕೊಂಡ್ರೆ. ಸೊ ನೋಡಿ ಇಲ್ಲೂ ಕೂಡ ಕೆಲವೊಂದು ಕಲರ್ಸ್ ತೋರಿಸ್ತಾ ಇದ್ರು. ಈ ಸೀರೆ ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬ ಇಷ್ಟ ಆಯಿತು ನೋಡಿ. ಮೇನ್ ಸೆರಗು ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇರ್ತವೆ ಈ ಇಳಕಲ್ ಸೀರೆಯದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾವುದೇ ಫಂಕ್ಷನ್ಗೆ ಹೋದಾಗ ನಾವು ಉಟ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಪ್ಯಾಟರ್ನಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ತೊಗೊಂಡು ಹೋಗಿದ್ದೀನಿ ಆಲ್ರೆಡಿ. ಹಾಗೆ ಈಗ ತೋರಿಸ್ತಾ ಇರೋ ಸೀರೆ ಬಾರ್ಡರ್ ನನಗೆ ತುಂಬ ಇಷ್ಟ ಆಯಿತು, ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಅನಿಸ್ತು ನನಗೆ ನೋಡಿ. ಉಟ್ಕೊಂಡಾಗ ಮಾತ್ರ ಎಂಥವರು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ಅದು ನೋಡಿದವ್ರಿಗೆ ಉಟ್ಕೊಂಡವ್ರಿಗೆ ಮಾತ್ರ ಗೊತ್ತು, ನಿಮಗೆ ಈಗ ಸೀರೆ ಸರಿಗೆ ನೋಡಿದಾಗಲೇ ಗೊತ್ತಾಗ್ತಾ ಇರ್ಬೋದು. ನೋಡಿ ಫೈನಲ್ ಆಗಿ ಈ ಸೀರೆ ನಾನು ತೊಗೊಂಡಿದ್ದೀನಿ, 3,590. ಹಾಗೆ ಈ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ನನಗೆ, ಸೆರಗು ಮೇನ್ ಅಟ್ರಾಕ್ಟಿವ್ ಆಗಿದೆ ನೋಡಿ. ಇದು ರೇಷ್ಮೆ ಸೀರೆ, ಕೆಲವೊಬ್ಬರು ಲಾಸ್ಟ್ ಟೈಮ್ ನಾನು ಇಳಕಲ್ ಸೀರೆ ಶಾಪಿಂಗ್ ಹಾಕಿದಾಗ ಕೇಳ್ತಾ ಇದ್ರು ಇದು ಯಾವ ಸಿಲ್ಕು ಅಂತ ಹೇಳಿ. ಇದು ರೇಷ್ಮೆ ಸೀರೆ,
ಹಾಗೆ ನಾನು ನಾಲ್ಕು ಸೀರೆ ತೊಗೊಂಡ್ಮೇಲೆ ಡ್ಯಾಮೇಜ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ತಾ ಇದ್ದೆ. ಯಾಕಂದರೆ ನಾನು ಏನಾದರೂ ಎಕ್ಸ್ಚೇಂಜ್ ಮಾಡಿಸ್ಬೇಕಂದ್ರೂ ಕೂಡ ಮೈಸೂರಿಂದ ಬಂದು ಎಕ್ಸ್ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಸಾರಿ ಕ್ಲಿಯರಾಗಿ ನೋಡ್ಕೊಂಡು ಬಿಡೋಣ ಅಂಥೇಳಿ ಸೀರೆ ಎಲ್ಲ ತೋರ್ಸೋಕ್ಕೆ ಹೇಳಿದೆ ಅವ್ರಿಗೆ. ಮೇನ್ ಏನಂದರೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿರಲಿಲ್ಲ. ಹೆಚ್ಚಾಗಿ ಇಳಕಲ್ ಸೀರೆಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿತ್ತು, ಅದು ನನಗೆ ಇನ್ನೂ ಖುಷಿ ಅನ್ನಿಸ್ತು. ಎಕ್ಸ್ಟ್ರಾ ನಾವು ಬ್ಲೌಸ್ ಮೇಲೆ ನಾವು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇನ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟ್ ಕಲರು, ನೋಡಿ ಎಷ್ಟು ಎದ್ದು ಕಾಣುತ್ತೆ. ನಂಗೆ ನಿಜವಾಗ ಈ ಸೀರೆ ನೋಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ಜೊತೆಗೆ ನನ್ನ ಫ್ರೆಂಡ್ ಕೂಡ ಇದನ್ನೇ ತೊಗೊಂಡು ಬರೋಕ್ಕೆ ಹೇಳಿದರು. ಅದೇ ಹೇಳಿದ ಹಾಗೆ ಅದರಲ್ಲಿ ಕಲರ್ಸ್ ಇರಲಿಲ್ಲ. ನಾನು ತೊಗೊಂಡಿರೋ ಸೀರೆ ಎಲ್ಲಾನು ನಾನು ಒಂದು ಸಾರಿ ಚೆಕ್ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ಅದೇ ಊರಲ್ಲಿದ್ದರೆ ತೊಂದರೆ ಇಲ್ಲ, ನಾವು ದೂರ ಇರೋದರಿಂದ ಎಕ್ಸ್ಚೇಂಜ್ ಮಾಡೋಕ್ಕೂ ಆಗಲ್ಲ. ಸೊ ಎಲ್ಲ ಸೀರೆನೂ ನಾನು ಒಂದು ಸಾರಿ ಚೆಕ್ ಮಾಡಿಸ್ತಾ ಇದ್ದೀನಿ. ಟೋಟಲಾಗಿ 4 ಸೀರೆ ತೊಗೊಂಡೆ ನಾನು. ಇಳಕಲ್ ಸೀರೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ, ಯಾವುದೇ ಡಿಸೈನ್ ಇದ್ದರೂ ಕೂಡ ಸೆರಗ್ ಮಾತ್ರ ಅದು ಪ್ಯಾಟರ್ನ್ ಒಂದೇ ಥರ ಇರುತ್ತೆ. ಸೊ ನೋಡಿದ ತಕ್ಷಣ ಗೊತ್ತಾಗೇ ಆಗುತ್ತೆ ಇದು ಇಳಕಲ್ ಸೀರೆ ಅಂತ. ಇಳಕಲ್ ಸೀರೆ, ಮೊಣಕಾಲು ಮೂರಿ ಸೀರೆ ಈ ಥರ ಅಂತಾರೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ. ನೀವು ನೋಡ್ತಾ ಇರ್ಬೋದು ಪ್ರತಿ ಸೀರೆಗೂ ಪ್ಯಾಟರ್ನ್ ಒಂದೇ ಥರ ಬಂದಿರುತ್ತೆ. ನೀವು ಯಾವುದೇ ಲೇಟೆಸ್ಟ್ ಆಗಿರೋ ಡಿಸೈನ್ ಆಗಿರಲಿ, ಹಳೆ ಸೀರೆ ಉಟ್ಕೊಂಡಿದ್ರು ಕೂಡ ಗೊತ್ತಾಗೇ ಆಗುತ್ತೆ ಇದು ಇಳಕಲ್ ಸೀರೆ ಅಂತ. ಯಾಕಂದರೆ ಸೆರಗು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಗ್ರೀನ್ ಕಲರಲ್ಲಿ ಮೇನ್ ಇಷ್ಟ ಆಗಿತ್ತು ನನಗೆ. ಸೊ ಆಲ್ರೆಡಿ ಇದ್ದಿದ್ದರಿಂದ ನಾನು ತೊಗೊಳ್ಳಲಿಲ್ಲ. ಇದು ಕೂಡ ತುಂಬ ರಿಚ್ ಲುಕ್ ಕೊಡ್ತಾ ಇತ್ತು. ಮದುವೆಗೆಲ್ಲ ಉಟ್ಕೊಂಡ್ರಂತೂ ತುಂಬಾ ಲುಕ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು 4 ಸೀರೆ ತೊಗೊಂಡಿದ್ದೀನಿ. ಯಾವ ಸೀರೆ ತೊಗೊಂಡೆ, ಎಷ್ಟಾಯಿತ್ತು ಪ್ರೈಸು ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಫಸ್ಟ್ ನಾನು ತೊಗೊಂಡಿರೋ ಸೀರೆ ನೋಡಿ ಈ ಥರ ಇದೆ, ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ. ಇದು ನನ್ನ ಫ್ರೆಂಡ್ ಕೋಸಿಸ್ಟರ್ಗೆ. ಇದ್ರ ಪ್ರೈಸು 2,190. ನೋಡಿ ಈ ಥರ ಬಂದಿದೆ. ನೀವು ಆಲ್ರೆಡಿ ಶಾಪಲ್ಲಿ ನೋಡಿದ್ದೀರ, ಆದರೂ ಕೂಡ ಒಂದು ಸಾರಿ ನಿಮಗೆ ನಾನು ತೋರಿಸ್ತಿದ್ದೀನಿ. ಈ ಥರ ಬಂದಿದೆ ಸೆರಗು. ನೆಕ್ಸ್ಟ್ ಸೀರೆ ನನ್ನ ಫ್ರೆಂಡ್ ಅತ್ತೆಗೆ. ಇದ್ರ ಪ್ರೈಸು 2,490. ನೋಡಿ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಈ ಸೀರೆನ ನನ್ನ ಫ್ರೆಂಡ್ ತೊಗೊಂಡಿದ್ದಾರೆ. ಇದ್ರ ಪ್ರೈಸು 3,590. ನಾನು ತೊಗೊಂಡಿರೋ ಥರನೇ ಇದೆ ಈ ಸೀರೆ ಕೂಡ. ನೋಡಿ ಈ ಥರ ಬಂದಿದೆ. ಸ್ವಲ್ಪ ಕಲರ್ ವೇರಿ ಆಗುತ್ತೆ, ಬಿಟ್ಟರೆ ಸೇಮ್ ಇದೆ. ನೋಡಿ ಸೆರಗು ಮೇನ್ ನಂಗೆ ತುಂಬ ಇಷ್ಟ ಆಗುತ್ತೆ ಇಳಕಲ್ ಸೀರೆಯಲ್ಲಿ, ಎದ್ದು ಕಾಣಿಸುತ್ತೆ ಅಂತ ಹೇಳ್ಬೋದು ಉಟ್ಕೊಂಡಾಗ. ಹಾಗೆ ಫೈನಲ್ಲಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ. ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸು 3,590. ಉಟ್ಕೊಂಡ್ರಂತೂ ತುಂಬಾ ಲುಕ್ ಆಗಿರುತ್ತೆ, ಮದುವೆಗೆ ಯಾವುದೇ ಫಂಕ್ಷನ್ಗೂ ಕೂಡ ಎದ್ದು ಕಾಣಿಸುತ್ತೆ. ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಸೆರಗು ಮತ್ತು ಫುಲ್ ಸೀರೆ ಕಲ್ಲರು ತುಂಬಾ ಚೆನ್ನಾಗಿದೆ. ನೋಡಿ ಟೋಟಲಾಗಿ ನಾನು ತೊಗೊಂಡಿರೋ 4 ಸೀರೆ ಕಲರ್ಸು ಈ ಥರ ಇವೆ. ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ ಅಂತ ಹೇಳ್ಬೋದು.